ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮ? ಮೈಸೂರು ರೋಡಲ್ಲಿ ಇದ್ದೀವಿ ಗುರು. ಸುಮ್ಮನೆ ಇಲ್ಲ, ಎಲ್ಲರೂ ಒಂದು ಶಾರ್ಟ್ ಬ್ರೇಕ್ಫಾಸ್ಟ್ ಆಗಿ ಹೊಡೆಯೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಾಗಾಗಿ ಹೊಸ ನಮ್ಮ ಮೈಸೂರು ಎಕ್ಸ್ಪ್ರೆಸ್ ವೇ ಹಿಡಿದಿದ್ದೀವಿ. ಇಲ್ಲ, ನಿಯರ್ ಬೈಯಲ್ಲಿ ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ನಾರಾಯಣಗಿರಿ ಹಿಲ್ಸ್ ಅಂತಿದೆ, ಒಳ್ಳೆ ವ್ಯೂ ಇದೆ, ಮೈಲ್ಡ್ ಆಫ್ ರೋಡ್, ಒಂದು 1.5 ಕಿಲೋಮೀಟರ್ ಅಂತ ಹೇಳಿದ್ರು. ಸೊ ನೋಡ್ಕೊಂಬರೋಣ ಜಾಗ ಹೇಗಿದೆ ಅಂದ್ಕೊಂಡು ಹೊರಟಿದ್ದೀವಿ. ನನ್ನ ಜೊತೆಗೆ ರಂಜನ್ ರೆಡ್ಡಿ, ಜಯಂತ್ ಮತ್ತು ಅವರು ಹೊಸ ಸ್ನೇಹಿತರು ಒಬ್ಬರು ಅನಿರುದ್ಧ ಅಂತ ಬಂದಿದ್ದಾರೆ. ಇವರು ಮೂರು ಜನದ ಎಕ್ಸ್ಪಲ್ಸು, 4V, ಸೇಮ್ ಕಲರ್, ಸೇಮ್ ಬ್ಯಾಚ್ ಎಲ್ಲ. ಇದೇ ಪ್ರಪ್ರಥಮ ಬಾರಿಗೆ ನಾನು 2-ವೀಲರ್ ತೊಗೊಂಡು ಈ ಹೆದ್ದಾರಿಗೆ ಇಳಿತಿರೋದು. ಏನೋ 2-ವೀಲರೆಲ್ಲ ಅಲೋ ಮಾಡಲ್ಲ, ಅದು ಇದು ಅಂತೆಲ್ಲ ಹೇಳ್ತಿದ್ರು. ಸರ್ವಿಸ್ ರೋಡ್ಗಳೇನೋ ಇನ್ನೂ ಕರೆಕ್ಟಾಗಿ ಓಪನ್ ಆಗಿಲ್ದಿರೋ ಕಾರಣದಿಂದ 2-ವೀಲರ್ಗೆ ಆ್ಯಕ್ಸೆಸ್ ಇದೆ ಈಗ ಸದ್ಯಕ್ಕೆ. ಸೊ ಈ ರೋಡ್ಗೆ ಚಿಕ್ಕ ಗಾಡಿ ಎತ್ಕೊಂಡು ಬಂದಿದ್ದೀವಿ. ಆ್ಯಕ್ಚುಲಿ ದೊಡ್ಡ ಗಾಡಿ ಎತ್ಕೊಂಡು ಬಂದಿರೋ ಒಳ್ಳೆ ಮಜಾ ಮಾಡ್ಬೋದಾಯ್ತು. ಅಗೇನ್ ಸಂಡೇ ವೀಕೆಂಡ್ ಕ್ರೌಡ್, ಅಲ್ಲಿ ನೋಡ್ರು ಕಾರ್ಗಳು, ಟ್ರಾಫಿಕ್ ಜಾಮ್ಗಳು. ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇವೆಲ್ಲ ಮೊದಲು ಕೇಡೆ ಪಾಸ್ ಆಗಬೇಕಾಗಿತ್ತು. ಈಗ ಆರಾಮಾಗಿ ಎಕ್ಸ್ಪ್ರೆಸ್ ವೇಲಿ ಹೋಗ್ತಾ ಇರೋದೆ, ನೋ ಸ್ಟಾಪಿಂಗ್. ಎಲ್ಲ ಕಡೆ ಕ್ಯಾಮ್ರಾ ಅಳವಡಿಸಿದ್ದಾರೆ, ಒಂದು 2 ಕಡೆ ಕಾಣಿಸಿದೆ ಆಲ್ರೆಡಿ ಕಣ್ಣಿಗೆ. ಸ್ಪೀಡ್ ಮಾನಿಟ್ರಿಂಗ್ ಏನಲ್ಲ, ಜಸ್ಟ್ ನಾರ್ಮಲ್ ಒನ್ ಐ ಥಿಂಕ್. ಪರವಾಗಿಲ್ಲ, ಎಲ್ಲಿವರೆಗೂ ಈ ರೋಡಲ್ಲಿ 2-ವೀಲರ್ ಬಿಡ್ತಿರ್ತಾರೋ ಅಲ್ಲಿವರೆಗೂ ಓಡಿಸ್ಕೊಂಡು ಮಜಾ ಮಾಡ್ಕೊಂಬಿಡ್ಬೇಕು. ಯಾವಾಗ ಈ ಸರ್ವಿಸ್ ರೋಡ್ಗಳೆಲ್ಲ ಕಂಪ್ಲೀಟ್ ಆಗಿ ರೆಡಿ ಆಗುತ್ತೋ ಆಮೇಲಿಂದ ನೋ ಎಂಟ್ರಿ ಬೈಕರ್ಸ್ ಅಂತ ಹೇಳ್ಬಿಡ್ತಾರೆ. ಅದಕ್ಕಿಂತ ಮುಂಚೆ ಒಂದು ಸರಿ ನಾನು ಜಡ್ಡೆ ತಾಕೊಂಬಂದು ಈ ರೋಡಲ್ಲಿ ಬ್ಯಾಂಗ್ಳೂರ್ ಟು ಮೈಸೂರು ಒಂದು ಬ್ಲಾಸ್ಟ್ ಇಟ್ಬಿಡ್ಬೇಕು. ಮಾಡುವ ಮಾಡುವ, ಅದನ್ನು ಬೇಗ ಮಾಡುವ. ಬಟ್ ನನಗೆ ಸುಮ್ಮನೆ ತಿಂಡಿ ತಿನ್ನೋದಕ್ಕೋ ಸುಮ್ಮನೆ ಗಾಡಿ ಓಡಿಸೋದಕ್ಕೆ ಹೋಗ್ಬೇಕು ಅನ್ನೋ ಬೇಜಾರು. ಇಷ್ಟನೂ ಆಗಲ್ಲ ನನಗೆ, ಲೈಕ್ ಫ್ಯೂಯಲ್ ವೇಸ್ಟ್ ಮಾಡ್ದಂಗೆ ಅನಿಸುತ್ತೆ ಸುಮ್ಮನೆ. ಅನ್ನೆಸರಿಗೆ ಹೋದರೆ ಏನಾದ್ರು ಒಂದು ಜಾಗ ನೋಡಬೇಕು, ಅದೇ ನನ್ನ ಮೆಂಟಾಲಿಟಿ. ಅದು ಸರಿ ಕೂಡ ಅನಿಸುತ್ತೆ. ಸುಮ್ಮನೆ ಸಿಗ್ತಾ ಇದೆ ಅಂದ್ಬಿಟ್ಟು ಪೆಟ್ರೋಲು ಹಾಳು ಮಾಡೋದು ಒಳ್ಳೇದಲ್ಲ. ನಮ್ಮ ಅನಿರುದ್ಧ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ರೀರೂಟಿಂಗ್ ಆಗೋದಕ್ಕೆ. ನಮ್ಮ ನ್ಯಾವಿಗೇಟರ್ ಮಿಸ್ಟರ್ ರಂಜನ್ ರೆಡ್ಡಿ ಅವರು ಇವಿ ಫಾಸ್ಟು, ಶಚ್ತಾನೆ ಇರ್ತಾರೆ, ಅವ್ರನ್ನ ನಿಲ್ಲಿಸೋದೇ ಕಷ್ಟ ಕೆಲವು ಸರಿ. ರೋಡ್ ಮಾತ್ರ ಬ್ಯೂಟಿಫುಲ್ ಆಗಿದೆ, ಬಟ್ ಸ್ವಲ್ಪ ಬೌನ್ಸಿ ಇದೆ. 2-ವೀಲರ್ಗೆ ನಮಗೆ ಇಷ್ಟೊಂದು ಫೀಲ್ ಆಗ್ತಿದೆ, ಇನ್ನು 4-ವೀಲರ್ಗೆ ನೋಡಿ ಪಟ 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 ಅಂತ ಎಲ್ಲ ಕಡೆ ಸೌಂಡು. ಆರನ್ನೇ ಬೇಡ ಗುರು, ಬೇಕಾಗಲ್ಲ ಆ ಮಟ್ಟಕ್ಕೆಲ್ಲಿ ರೋಡಿಂದ ಪಟ ಪಟ ಅಂತ ಏನೋ ಒಂಥರ ಮೋಸ್ಟ್ಲಿ ಪಾಚಿ ಹೋಗ್ಸಿರೋ ಕಡೆ ಗಾಡಿ ಟೈರ್ದು ಸೌಂಡು ಪಟ ಪಟ ಪಟ. ಈ ರೋಡ್ ಹೊಸದಾಗಿ ರೆಡಿ ಆದಾಗ ತುಂಬ ಕಾಂಟ್ರವರ್ಸಿಗಳು ನಡೆದಿತ್ತು, 2-ವೀಲರ್ನ ಬಿಡಲ್ಲ ಅನ್ನೋದಕ್ಕೆ, ಯಾಕೆ ಏನು ಎತ್ತ ಅಂತ. ಅದಕ್ಕೆ ನಮ್ಮ ಸಚಿವರಾದಂಥವರು ಇಲ್ಲಿ ಹೈ ಸ್ಪೀಡು ರೋಡ್ ನಾವು ಮಾಡಿರೋದು, ಅಥವಾ ಹೆವಿ ಸ್ಪೀಡಲ್ಲಿ 4-ವೀಲರ್ಗಳು ಹೋಗ್ತಿರ್ತವೆ, 2-ವೀಲರ್ ಅವರು ಅದ್ರ ಮಧ್ಯಕ್ಕೆ ಹೋದರೆ ಕಷ್ಟ ಆಗುತ್ತೆ. 2-ವೀಲರ್ ಅವ್ರನ್ನ 4-ವೀಲರ್ ಅವ್ರು ಪಾಸ್ ಮಾಡಿದ್ರೆ ಹೈ ಸ್ಪೀಡಲ್ಲಿ ತುಂಬಾ ಆಗುತ್ತೆ ಅಂತೆಲ್ಲ ಹೇಳ್ತಿದ್ರು. ಬಟ್ ಕೆಲವು ಸರಿ ನಾವುಗಳು ರೋಡ್ಗೆ ಇಳಿದಾದ್ಮೇಲೆ ನಮ್ಮನ್ನ ಹೊಟ್ಟೆಗೆ ಕೊಡೆಯೋಗಿ ಯಾವ ಒನ್ನು ಇಲ್ಲ ಅನ್ನೋ ರೇಂಜಿಗೆ ನಾವು ತುರಿತಾ ಇರ್ತೀವಿ. ದಟ್ ಸಮಥಿಂಗ್ ಡಿಫ್ರೆಂಟ್. ಬಟ್ ಪ್ರತಿ ಸರಿ ಆ ಥರ ಮಾಡಲ್ಲ, ರೋಡ್ ಫ್ರೀ ಇದ್ದಾಗ ಮಾತ್ರ ಬನ್ನಿ. ಟೋಲ್ ಗೇಟ್ ಹತ್ತಿರ ಬಂದುಬಿಟ್ರೆ ಇಲ್ಲಿನ ಮುಂದಿನ ಪರಿಸ್ಥಿತಿ ಏನು ಅಂತ ತಿಳ್ಕೊಳ್ಳೋದು ಇದೆ. ಫಸ್ಟ್ ಟೈಮ್ 2-ವೀಲರ್ ಎತ್ಕೊಂಬರ್ತಿರೋದು ಗೊತ್ತಿಲ್ಲದಿರೋದ್ರಿಂದ, ಬೇರೆ 2-ವೀಲರ್ ಈ ರೋಡಲ್ಲಿ ಇಳಿದಿರೋದ್ರಿಂದ ನಾವು ಧೈರ್ಯವಾಗಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಡೋಂಟ್ ನೋ ವೇರ್ ಇಟ್ ಲೀಡ್ಸ್ ಟು, ಸರ್ವಿಸ್ ರೋಡ್ ಯಾವುದು ಆ ಕಡೆ ಇಲ್ಲ ಈ ಕಡೆ. ಸಂಧಿಯಿಂದ 2-ವೀಲರ್ ಅವ್ರು ತೂರ್ತಾವ್ರು ನೋಡಿ, ಜನ ಬಾಯಿಗೆ ಬಂದಂಗೆ ಬೈದ್ಬಿಟ್ಟು ಐ ಬಿಡಲೇ ಬಿಡಲೇ ಅಂದ್ಬಿಟ್ಟು. ಇಲ್ಲ ಗುರು, ಮಾಡೋಣ 2-ವೀಲರ್ಗೆ ಅಂತಾನೆ ಸಪ್ರೇಟ್ ಲೈನು, ಇದು ಪಕ್ಕ 2-ವೀಲರ್ಗೆ ನೈಟ್ ಸೈಡು. ಈಗ ಸದ್ಯಕ್ಕೆ ಟೆಂಪ್ರವರಿ ಬೇಸಸ್. ವೇರ್ ಇಸ್ ಮಿಸ್ಟರ್ ಅನಿರುದ್ಧ? ಏ ವೇ ಬ್ರಿಡ್ಜ್ ವೇ ಮಾಡೋದಕ್ಕೆ ಬ್ರಿಡ್ಜ್ ಅಲ್ಲಿ ವೇ ಬ್ರಿಡ್ಜ್ ಒಂದಿಷ್ಟು ಜನ ಬೈಕರ್ಸ್. ಯಾವುದಪ್ಪ ಇದು ಎಕ್ಸ್ಪಲ್ಸ್, RX, ಮೋಜೋ? ಹಾ ಹೌದು, ಮೋಜೋ ಜನ ಮರ್ತೇ ಬಿಟ್ಟಿದ್ದೀವಿ, ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿಯೇನೆ. ಓಕೆ ಬ್ರದರ್ಸ್, ಮೈಸೂರು ರೋಡ್ ಫಾರ್ ದಿ ಫಸ್ಟ್ ಟೈಮ್ ಇನ್ 2-ವೀಲರ್. ಕಾರಲ್ಲಿ ಮೊನ್ನೆ ಹೋಗಿದ್ದೆ, ಬಟ್ ಆದರೆ ಯಾವುದೋ ಸಡೆ ಕರೆಕ್ಕೊಂಡು ಹೋಗ್ಬಿಟ್ಟಿದ್ದೆ. ವಾಟ್ ಆರ್ ಯು ಟಾಕಿಂಗ್ ಅಬೌಟ್ ಬ್ರದರ್? ಇವಿ ವೆಹಿಕಲ್ ಬೇರೆ ಶೇರ್ ಕ್ಯಾಮ ಇಂಪ್ರೂವ್ಮೆಂಟು ಪರವಾಗಿಲ್ಲ ಗುರು. ಮೈಸೂರಿಗೆ ಇವಿ ಬಸ್ಸು ಸೂಪರು, ಆರಾಮಾಗಿ 100 ಕಚ್ಕೊಂಡವನೇ. ಪೊಲ್ಯೂಷನ್ ಫ್ರೀ ವೆಹಿಕಲ್ಸ್ ಬೇಕಾಗಿತ್ತು,
ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಇ ವಿ ಅನ್ನೋದು. ಬ್ಯಾಟ್ರಿ ಡಿಸ್ಪೋಸಲ್ ಬಗ್ಗೆ ಇಲ್ಲ ರೀಸೈಕ್ಲಿಂಗ್ ಬಗ್ಗೆ ಏನೇ ಯೋಚನೆ ಮಾಡಿದಾರ ಅದೊಂದು ಗೊತ್ತಿಲ್ಲ. ಅಪಾರ್ಟ್ ಫ್ರಮ್ ದಟ್ ಆಲ್ ಅದರ್ ಥಿಂಗ್ಸ್ ಆರ್ ಆನ್ ಪಾಸಿಟಿವ್ ನೋಟ್. ಇ ಬಸ್ ಕೊಲೆಕ್ಟ್ರಾ ನೋಡಿ, ಪಜ್ಜ ಅಂಕಲ್ಸ್ ಆರಾಮಾಗಿ ಬರ್ತಿದ್ದಾರೆ, ನೋ ಇಶ್ಯೂಸ್. ರಾಮನಗರ 8 ಕಿಲೋಮೀಟರ್ ಇದೆ, ಎಕ್ಸ್ಪ್ರೆಸ್ ವೇಯಿಂದ ಸರ್ವಿಸ್ ರೋಡ್ಗೆ ಇಳಿರಪ್ಪ ಅಂತ ಗೂಗಲ್ ಮ್ಯಾಪ್ಸ್ ಅಪ್ಡೇಟ್ ಕೊಟ್ಟಿದೆ. ಎಲ್ಲರಿಗೂ ಗೊತ್ತಿರೋ ಹಾಗೆ ರಾಮನಗರ ಬಂದು ಬಂಡೆಗಳೂರು ನೋಡಿ, ಬಂಡೆಗಳು ಹೆಂಗೆ ಕಾಣಿಸ್ತಿದೆ ಜೋರಾಗಿ. ಏನಪ್ಪ ನ್ಯಾವಿಗೇಷನ್ ಇರೋರ್ಗೇಷನ್ ಗೂಗಲ್ ಮ್ಯಾಪ್ಸ್ ಅಣ್ಣಂಗೆ ಜೈ ಜೈ. ಕಾಪಿ ಟೀ ಏನಾದ್ರು ಕುಡಿತೀರಾ ಯಾರಾದರೂ? ಕಾಪಿ ಇಲ್ವಾ? ನಡೀರಿ. ಓಕೆ ಡನ್. ಮೋಸ್ಟ್ಲಿ ನ್ಯಾವಿಗೇಷನ್ ಹೇಳ್ತಿರೋ ಪ್ರಕಾರ ಮುಂದೆ ಹೋಗಿ ದ ಅದರ್ ಸೈಡ್ ಆಫ್ ದಿ ಸರ್ವಿಸ್ ರೋಡಿಗೆ ತೊಗೊಂಬೇಕಾಗತ್ತೆ ನಾವು. ಏನೇನೋ ಹೇಳ್ತಿದ್ಯಲ್ಲಪ್ಪ ನ್ಯಾವಿಗೇಷನ್ ಇವತ್ತು ಆಡಿಸ್ತಾ ಇತ್ತು ನಮಗೆ. ತೊಗೊಂಬಿಟ್ಟಿರೋ ಆಗಿರೋದು ಆ ಕಡೆಗೆ, ಪರವಾಗಿರಲಿಲ್ಲ. ಅದು ವಿಚಿತ್ರವಾಗಿ ತೋರಿಸ್ತೀರಿ, ಎಲ್ಲ ಮುಂದಕ್ಕೆ ಹೋಗು ಲೆಫ್ಟಲ್ಲಿ, ಆಮೇಲೆ ಯೂಟರ್ನ್ ಶಾರ್ಪ್ ಯೂಟರ್ನ್ ಹಾಕು ಅಂತೆಲ್ಲ ಹೇಳ್ತಿದ್ದೆಲ್ಲ ರಂಜನ್. ಅದು ಸಮ್ ಕನ್ಫ್ಯೂಷನ್. ನೋಡ್ಕೊಂತಿರಕ್ಷಿ. ಹಾಂ ನಡೀರೈ ಗಾಡಿ. ಅಂಕಲ್ ಒಂದು ಕೈಯಲ್ಲಿ ಫೋನ್ ಹಿಡ್ಕೊಂಡು ಮೂರು ಜನನ ಕೂಡಿಸ್ಕೊಂಡವ್ರೆ ಹೆಂಗೂರು ಇವೆಲ್ಲ. ಇಲ್ಲಿ ಮುಂದೆ ರೈಟ್ ತೊಗೊಳ್ಳಿ ಅಂತ ತೋರಿಸ್ತಿದೆ ಅಂತೆ. ಇಲ್ಲಿಂದ ಇನ್ನು 15 ಕಿಲೋಮೀಟ್ರ್ ನಾರಾಯಣಗಿರಿ, ಒಂದು 25 ನಿಮಿಷ ಆಗುತ್ತೆ ಅಂತ ಹೇಳ್ತಿದೆ ಇಟಿಗೆ. ಯಾವ ಊರು ಗುರು ಇದು? ರಾಮನಗರ ಬೆಲ್ಟೆ ತಾನೇ ಇದು? ಯಾವುದೋ ಸ್ಟ್ರಾಬೆರಿ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಟ್ರಾಬೆರಿ ಥರ ಇಲ್ಲೋ ಇಲ್ಲ, ಅಟ್ಲೀಸ್ಟ್ ಅದ್ರ ಕಲರ್ ಆರು ಹೊಡಿಯೋದು ಬೇಡವಾ ಅವರು. ಓಕೆ ವಿಲೇಜ್ ರೋಡ್ಸ್ ಫುಲ್ಲು ರೋಡ್ ಚೆನ್ನಾಗೇ ಇದೆ ಗುರು. ಆ ಸರ್ವಿಸ್ ರೋಡ್ ಕೂಡ ತುಂಬ ಚೆನ್ನಾಗೇ ಇತ್ತು, ತುಮಕೂರು ರೋಡ್ಗೂ ಮೈಸೂರು ರೋಡ್ಗೂ ಕನೆಕ್ಟಿಂಗ್. ಅದು ಇದೆಲ್ಲ ಈಗ ಹಳ್ಳಿ ಅಂತ ಹೇಳೋಂಗೆ ಇಲ್ಲ, ಆಲ್ಮೋಸ್ಟ್ ಎ ಕೈಂಡ್ ಆಫ್ ಸಿಟಿ. ಇದೆಲ್ಲ ಅಭಿವೃದ್ಧಿ ಜೋರಾಗಿ ನಡೀತಿದೆ, ಚೆನ್ನಾಗಿದೆ, ರೂಟ್ ಚೆನ್ನಾಗಿದೆ. ಈ ಕಡೆ ಎಲ್ಲ ಮಾವಿನ ತೋಪು, ಬಾಳೆಹಣ್ಣು ಗಿಡಗಳು ಬೇಜಾನ್ ಇದಾವೆ ಈ ಕಡೆ ಎಲ್ಲ, ಒಂಥರ ಸೀನಿಕ್ ರೂಟಲ್ಲೇ. ಹಾಂ ವೆದರ್ ಕೂಡ ಸಪೋರ್ಟ್ ಚೆನ್ನಾಗಿದೆ. ಎಷ್ಟಿವಾಗ ಇನ್ನೂ ಟೈಮು? 8 o'clock. ಆರಾಮಿದೆ. ಓಹೋ ನಾನ್ ವೆಜ್ ಅಂಗಡಿ ಮುಂದೆ ಜನ ನಿಂತ್ಕೊಂಡ್ಬಿಟ್ಟಾರಪ್ಪ ಇವತ್ತು ಎಲ್ಲ ಕಡೆ. ಬಾಳ ಊಟ ಮನೆಗಳಲ್ಲಿ ಭಾನುವಾರ. ಹ್ಞೂ ಅದೊಂಥರ ಫಿಕ್ಸ್ ಆಗ್ಬಿಟ್ಟಿರ್ತಾರೆ, ಭಾನುವಾರ ಅಂದರೆ ನಾನ್ ವೆಜ್ ಡೇ. ಬಾಡ್ ಒಡಿ ತಿನ್ನು ಅಷ್ಟೇ, ಎಂದಿಗೆ ಅದನ್ನ ಬಾಡ್ ಅಂತಾರೆ? ಹೌದು ನನಗೂ ಗೊತ್ತಿಲ್ಲ. ಮಾವಿನ ಮರಗಳಿಗೆ ಕಾಣಿಸ್ತಿದ್ದಾವೆ, ಮಾವಿನಣ್ಣೆ ಕಾಣಿಸ್ತಿರಲ್ಲ ಗುರು, ಒಂದ್ರೊಳಗೂ ಇದಾವಾ? ಇಲ್ಲಿ ಇರೋದ್ರಲ್ಲಿ ಯಾವುದ್ರಲ್ಲೂ ಕಾಣಿಸ್ತಿಲ್ಲ, ಬರೀ ಎಲೆಗಳೇ ತುಂಬಿಕೊಂಡವೆ. ಹಾಂ ಹಾಂ ಕಾಣಿಸ್ತು ಕಾಣಿಸ್ತು, ಚೆನ್ನಾಗಿದೆ. ರೋಡ್ ಸೈಡ್ಗೆ ಇದೆಯಲ್ರಿ ಹೊಡೆಯನ್ವಾ, ಒಂದು ಕಲ್ಲು ಮಾವಿನಣ್ಣು ಬೀಳುತ್ತಾ ಇಲ್ವಾ ನೋಡೇ ಬಿಡನ್ವಾ. ಯಾರಾದ್ರೂ ಡಬಲ್ ಬ್ಯಾಲನ್ ಗನ್ ತಗೊಂಡು ಶೂಟ್ ಗಿಟ್ ಮಾಡ್ಬಿಟ್ಟವನ ಮೇಲೆ ಒಂದು ಮಾವಿನಗೋಸ್ಕರ ಜೀವ ಕಳ್ಕೊಳ್ಳೋ ಪರಿಸ್ಥಿತಿ. ಮಾಗಡಿ 26 ಕಿಲೋಮೀಟ್ರ್ ಇಲ್ಲಿಂದ. ನಾರಾಯಣಗಿರಿ ಸ್ವಾಮಿ ಬೆಟ್ಟ ಬೋರ್ಡ್ ಇದೆ ಇಲ್ಲಿ. ಅಕ್ಕೂರು ಜಯಮಂಗಳ ಬಾಣ ನಡೀರಿ. ವಿ ಆರ್ ವೆರಿ ಕ್ಲೋಸ್ ನಾವು. ಇಲ್ಲೇ ಎಲ್ಲೋ ನಿಯರ್ ಬೈಲಿ ರೋಡ್ ಎಂಡ್ ಆಗುತ್ತೆ. ರೋಡ್ ಎಂಡ್ ಆದಮೇಲೆ ಅಲ್ಲಿಂದ ಒಂದು ಸ್ವಲ್ಪ ದೂರ ಮಣ್ಣಿನ ದಾರಿ, ಅದಾದಮೇಲೆ ಅಲ್ಲಿಗೆ ಒಂದಿಷ್ಟು ಮೆಟ್ಲಿದೆ ಅನಿಸುತ್ತೆ. ಹೌದಾ? ಹಾಂ ಆಮೇಲೆ ಹಾಕ್ಕೊಳ್ಳೋಣ. ಓಕೆ ಕೈ. ಓ ನಮ್ಮ ಇದು ಮೀಟಿಯರ್ 650. ಓ ಚೆನ್ನಾಗಿದೆ ಗುರು, ಚೆನ್ನಾಗಿದೆ ಜಾಗ, ಚೆನ್ನಾಗಿದೆ, ನೈಸ್ ಪ್ಲೇಸ್. ಏನು ಅಲ್ಲಿ? ಹಾಂ ಹೌದು ಹೌದು, ಮೋಸ್ಟ್ಲಿ ಹಿಲ್ ಟಾಪಿಂದ ಇನ್ನೂ ವ್ಯೂ ಚೆನ್ನಾಗಿ ಕಾಣಿಸುತ್ತೆ. ನಡೀರಿ ಮೇಲೆ ಔಟ್ ಬರೋಣ. ಬಂದಿಲ್ವಾ ಅವ್ರು ಇನ್ನೂ? ಬಂದರು ಅವ್ರು, ನಾನು ಹಿಂದೆ ಇದ್ರು, ಅವರು ಅವ್ರ ಫ್ರೆಂಡು ಮುಂದೆ ಬಂದಿದ್ರು. ಕ್ಯಾಂಪಿಂಗ್ ಸೆಟಪ್ ಎಲ್ಲ ಮಾಡ್ಕೊಂಡು ಬಂದಿರಂಗಿದ್ದಾರೆ. ಹೌದಾ? ಇಲ್ಲಿಂದ ಒಂದು ಸ್ವಲ್ಪ ದೂರ ಆಫ್ ರೋಡು. ಓಹೋ ಕಾರವರೆಲ್ಲ ಬಂದವರೆಲ್ಲ ಗುರು, ಇಳಿಸ್ತವ್ರೆ. ಅವ್ರಿಗೆ ಜಾಗ ಬಿಟ್ಬಿಡೋಣ ತಾಳ್ಗುರು ಎಲ್ಲರೂ ಆ ಕಡೆ, ಸುಮ್ಮನೆ ಆಮೇಲೆ ಎಡವಟ್ಟು.